ವ್ಲಾಗ್ ಎಡಿಟ್ ಮಾಡ್ತಾ ಕೂತಿದ್ದೆ, ಸಡನ್ ಆಗಿ ಮನೆಗೆ ಗೆಸ್ಟ್ ಬಂದ್ರು. ಗೆಸ್ಟ್ ಬರೋದಕ್ಕಿಂತ ನಾನೇ ಅವ್ರನ್ನ ಭೇಟಿ ಆಗ್ಬೇಕಂತ ತುಂಬಾ ದಿನದ ಒಂದು ಆಸೆ ಇತ್ತು. ಬಟ್ ಆ ಆಸೆ ಈ ರೀತಿ ಈಡೇರ್ತು, ಅವರೇ ಇಲ್ಲಿಗೆ ಬಂದಿದ್ದಾರೆ. ತುಂಬಾ ವಿಶೇಷತೆ ಆ ದಂಪತಿಗಳಲ್ಲಿದೆ, ಹಾಗಾಗಿ ನಾನು ಈ ಕ್ಲಿಪ್ಪಿಂಗ್ ಕೂಡ ತಗೊಳ್ತಾ ಇದ್ದೀನಿ. ಯಾರು ನಮ್ಮ ಮನೆಗೆ ಬಂದು ನಾನು ವಿಡಿಯೋ ಕ್ಲಿಪ್ಪಿಂಗ್ ಮಾಡೋದು ತುಂಬಾ ಕಡಿಮೆ, ಅವ್ರು ಕೇಳಬೇಕು ಮತ್ತೆ ಅವ್ರು ಇಷ್ಟಪಡ್ತಾರಲ್ಲ ಈ ತರ ಇರುತ್ತೆ. ಬಟ್ ಇಲ್ಲಿ ಆ ತರ ಒಂದು ಪ್ರಾಬ್ಲಮ್ಮೇ ಇಲ್ಲ, ನಿಮ್ ಮೀಟ್ ಮಾಡ್ಬೋದು. ಸರ್ ನಮಸ್ತೆ. ರಂಗನಾಥ್ ಸರು, ಮೇಡಮು, ನಾಜಿಮ, ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ಹೌದು ಹಿಂದೂ ಮುಸ್ಲಿಂ ದಂಪತಿಗಳಿಬ್ರು. ನಾನು ಇದ್ರ ಬಗ್ಗೆ ಡೀಟೇಲ್ ಏನು ಕೇಳಿರ್ಲಿಲ್ಲ. ಅವರು ನಾಜಿಮ ರಂಗನಾಥ್ ಅಂತ ಹಾಕಿದ ತಕ್ಷಣ ಇದೇನಿದು ಅಂತ ನನ್ನ ಕಮೆಂಟ್ ಅಲ್ಲೇನೆ ತಿಳ್ಕೊಂಡು ನಾನು ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ನನಗೊಂದು ಕುತೂಹಲ ಇತ್ತು ಅವ್ರನ್ನ ಮಾತಾಡಿಸ್ಬೇಕು ಅಂತ. ಇವತ್ತು ಅವರೇ ಮನೆಗೆ ಬಂದಿದ್ದಾರೆ. ಸರ್ ಸರ್ ಆಕ್ಚುಲಿ BJP ಕಾರ್ಯಕರ್ತರು, RSS ಅಲ್ಲಿ ತುಂಬಾ ಓಡಾಡ್ತಾ ಈಗಲೂ ಆಕ್ಟಿವ್ ಇದ್ದೀರಾ ಸರ್ ಈಗ್ಲೂ? ಸರ್ ವೃತ್ತಿಯಲ್ಲಿ ಇಬ್ರು ವಕೀಲರು ಸರ್, ಬಿಸಿ ಇರ್ತಾರೆ. ಹಂಗ ಸರ್, RSS ಗೂ ಎಲ್ಲಪ್ಪ ಮುಸ್ಲಿಂಗೂ ಏನ್ ಸಂಬಂಧ ಇದೆಲ್ಲ? ನಾವು ನಿಜವಾಗ್ಲೂ ಬಾಯ್ ಬಿಟ್ಟು ಕೇಳೇ ಬಿಟ್ವಿ ಎಲ್ಲದನ್ನು. ಪಾಪ ಅವರು ಅಷ್ಟೇ ನಿಷ್ಕಲ್ಮಶವಾಗಿ ಹೇಳ್ಕೊಂಡ್ರೆ ಎಲ್ಲದು. ಸರ್ ಹೊಂದಾಣಿಕೆ ಹೇಗಿದೆ ಸರ್, ಹೆಂಗ್ ನಡೀತಿದೆ ಜೀವನ? ಇಷ್ಟೊತ್ತು ತುಂಬಾ ವಿಚಾರ ಹೇಳಿದ್ರಿ, ನಮ್ಮ ವ್ಯೂವರ್ಸ್ಗೆ ನೀವಿಬ್ರು ಏನಾದ್ರು ಒಂದು ಸಜೆಷನ್ ಕೊಡ್ಬೇಕು. ಯಾಕಂದ್ರೆ ಕಿತ್ತಾಟಗಳು ನೋಡ್ತಾನೆ ಇದೀವಿ ಟಿವಿಯಲ್ಲಿ, ಒಂದ್ ಚೂರಾದ್ರೆ ಅದನ್ನ 10 ರೀತಿ ಬಣ್ಣ ಹಚ್ಚಿ ಹೇಳಿ ನಮ್ಮ ಅಲ್ಲಿರೋ ಒಂದು ಸಾಮರಸ್ಯನ ಕೆಡಿಸ್ತಾ ಇದಾರೆ. ಅದಕ್ಕೆ ನಿಮ್ಮ ಅಡ್ವೈಸ್? ಈಗ ಎಲ್ಲರೂ ಸಾಮರಸ್ಯದಿಂದ ಇರ್ಬೇಕಮ್ಮ, ಸಾಮರಸ್ಯದಿಂದ ಇದ್ರೇನೆ ಅದು ಜೀವನ. ಹೌದು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಪ್ರಕೃತಿ ಧರ್ಮವನ್ನ ಪಾಲನೆ ಮಾಡ್ಬೇಕು, ಪ್ರಕೃತಿ ಧರ್ಮವನ್ನ ಪಾಲನೆ ಮಾಡ್ಬೇಕು, ಪ್ರಕೃತಿ ವಿರುದ್ಧವಾಗಿ ಹೋಗ್ಬಾರ್ದು. ಯಾರು ಏನು ಸಂಪ್ರದಾಯಗಳನ್ನ ಫಾಲೋಅಪ್ ಮಾಡ್ತಾರೆ ಆಯಾ ಸಂಪ್ರದಾಯಗಳನ್ನ ಫಾಲೋಅಪ್ ಮಾಡ್ಲಿಕ್ಕೆ ಬಿಟ್ಟು ಬಿಡ್ಬೇಕಷ್ಟೇ. ಇದೇ ನಾವು ಕೇಳ್ಕೊಳ್ಳೋದು, ಪ್ರಕೃತಿ ಹೆಂಗಿರುತ್ತೋ ಹಂಗಿರ್ಬೇಕು. ಇವರಿಬ್ರು ಹಿಂದೂ ಮುಸ್ಲಿಂ ಆದ್ರೂ ನೀನ್ ಹಿಂದೂ ಆಗು ನೀನ್ ಮುಸ್ಲಿಂ ಆಗು ಅನ್ನೋ ಒಂದು ಬಲವಂತ ಇಬ್ರಲ್ಲೂ ಇಲ್ಲ. ಅವ್ರ ಅವ್ರ ಧರ್ಮ, ಇವ್ರಿವ್ರ ಧರ್ಮ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಖುಷಿಯಾಗಿದ್ದೀರಾ? ತುಂಬಾ ಖುಷಿಯಾಗಿದ್ದೀನಿ. ಸಮುದಾಯ ಅನ್ಸದೇ ಇಲ್ಲ, ಮುಸ್ಲಿಂಗಲ್ಲೇ ಆಗಿದ್ದೀನಿ ಅಂತ ಅನ್ಸುತ್ತೆ, ಅಷ್ಟು ಪ್ರೀತಿ ಮಾಡ್ತಾರೆ ನನಗೆ. ಇವ್ರ ಹಿರಿಯರೆಲ್ಲ ಒಪ್ಪಿ ಇವ್ರನ್ನ ಇಬ್ರನ್ನು ಮದ್ವೆ ಮಾಡಿರೋದು ಅದು ತುಂಬಾ ಖುಷಿ ಆಯ್ತು ನಂಗೆ ಕೇಳಿ. ಸರ್ ನೀವು ಹೊಂದಾಣಿಕೆಯಲ್ಲಿ ಹೇಗೆ ಸರ್, ನಿಮ್ಗೆ ಏನಾದ್ರೂ ಡಿಫ್ರೆನ್ಸ್ ಅನ್ಸುತ್ತೆ? ಯಾಕಂದ್ರೆ ಕುಟುಂಬದಲ್ಲಿ ಎಷ್ಟೋ ನಿಮ್ ಅಕ್ಕ ತಂಗಿ ಹೆಣ್ಮಕ್ಳ ನೋಡಿರ್ತೀರ. ನಿಮ್ಗೆ ಚೆನ್ನಾಗಿದೀವಿ ಅಮ್ಮ, ಚೆನ್ನಾಗಿದೀವಿ, ಬಹಳ ಹೊಂದಾಣಿಕೆ ಇದೆ, ಏನು ಸಮಸ್ಯೆ ಇಲ್ಲ. ಅದೇ ಇಬ್ರು ಎಲ್ಲರೂ ನಾವು ಫಸ್ಟ್ ಮನುಷ್ಯರು ಅನ್ಕೊಂಡ್ಬಿಟ್ರೆ ಎಲ್ಲ ಚೆನ್ನಾಗಿದೆ. ಇಬ್ರು ವಕೀಲರು. ಹೌದು, ಇಬ್ರು ವಕೀಲರಮ್ಮ, ಚೆನ್ನಾಗಿದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಕಿತ್ತಾಟ ಬಡದಾಟ ಭೇದ ಭಾವ ಇರೋ ಈ ವಾತಾವರಣದಲ್ಲಿ ಈ ಥರ ಜೋಡಿ ಅಪರೂಪ. ಇವರು ನನ್ನ ಸಬ್ಸ್ಕ್ರೈಬರ್. ಸಡನ್ನಾಗಿ ಸರ್ಪ್ರೈಸಿಂಗಾಗಿ ನಮ್ಮ ಮನೆಗೆ ಭೇಟಿ ಕೊಟ್ಟರು. ನಮ್ಮ ಮನೆಗೆ ಬಂದಾಗ ಅವ್ರನ್ನ ಮಾತಾಡಿಸಿ ಇವತ್ತಿನವರೆಗೂ ಯಾವ ಸಬ್ಸ್ಕ್ರೈಬರ್ ಬಂದರೂ ನಾನು ವೀಡಿಯೋ ಮಾಡ್ಕೊಳ್ಳಲ್ಲ, ಒಂದು ಸೆಲ್ಫಿ ತಗೊಳ್ತೀವಿ ಅಷ್ಟೇ. ಆದರೆ ನಾನೇ ಅವ್ರಿಗೆ ಪರ್ಮಿಷನ್ ಕೇಳಿ ಈ ಕ್ಲಿಪ್ಪಿಂಗ್ ತಗೊಳ್ಳ ಅಂತ ತಗೊಂಡೆ. ಯಾಕಂದರೆ ಇವರು ಕೂಡ 4 ಜನಕ್ಕೆ ಮಾದರಿ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ. ಇದನ್ನು ಯಾವ ರೀತಿ ಸ್ವೀಕರಿಸಿರೋ ನಿಮಗೆ ಬಿಟ್ಟಿದ್ದು. ನನಗೆ ತುಂಬ ಒಂದು ಇಷ್ಟ ಆಯಿತು, ಹಾಗೆ ಒಂದು ಮಾದರಿ ಕೂಡ ಅನಿಸ್ತು, ಹಾಗಾಗಿ ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಶುಕ್ರವಾರದ ಪೂಜೆ ಮೊದಲಿಗೆ ನಾವು ಏನೇ ಪೂಜೆ ಮಾಡೋಕ್ಕೆ ಮುಂಚೆ ನಾವು ಹಣೆಗೆ ಅರಿಶಿನ ಕುಂಕುಮ ಹಚ್ಕೊಂಡೇ ನಾವು ಪೂಜೆ ಕೂತ್ಕೋಬೇಕು. ನಮ್ಮಲ್ಲಿ ನಾವು ವಿಭೂತಿ ಧರಿಸ್ಕೊಂಡು ಆ ನಂತರ ಅರಿಶಿನ ಕುಂಕುಮ ಹಚ್ಕೊಂಡು ಪೂಜೆ ಮಾಡೋದು. ಸೊ ಈ ಪೂಜೆ ಕ್ಲಿಪ್ಪಿಂಗ್ನ ಒಂಚೂರು ಆ್ಯಡ್ ಮಾಡಿದ್ದೀನಿ. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ, ನಾನು ಗಾಯತ್ರಿ, ವೆಲ್ಕಮ್ ಟು ಮೈ ಚಾನಲ್ ಗಾಯು'ಸ್ ಗ್ಲಿಟ್ಜ್. ಶುಕ್ರವಾರ ಬೆಳಗ್ಗೆ ಬೇಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನೀಗ ನೀವು ಇವತ್ತಿನ ವ್ಲಾಗ್ ನೋಡ್ತೀರಾ, ವ್ಲಾಗಲ್ಲಿ ಒಂದು ವಿಶೇಷತೆ ಕೂಡ ಇದೆ. ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಶುಕ್ರವಾರ ಪೂಜೆ ಅಂದರೆ ತುಂಬ ಹೊತ್ತು ಕ್ಲೀನಿಂಗ್ ಇರುತ್ತೆ, ಎಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಎಲ್ಲ ಒರೆಸ್ಕೊಳ್ಳೋದು, ಫೋಟೋಗಳೆಲ್ಲ ಒರೆಸೋದು, ಎಲ್ಲ ಕೆಲಸ ಇರುತ್ತೆ. ಅದೆಲ್ಲ ಮಾಡ್ಕೊಳ್ತೀನಿ, ಕ್ಲೀನ್ ಮಾಡಿ ಪೂಜೆ ಸ್ಟಾರ್ಟ್ ಆದಮೇಲೆ ಮತ್ತೆ ಸಿಗ್ತೀನಿ. ನಾಗಭೂಷಿಣಿ ಸಾಯಿ ನಾರಾಯಿ, ನಾಗಭೂಷಿಣಿ ಸಾಯಿ ನಾರಾಯಿ, ಶಾಂಭವಿ ಶಂಕರಿ ಪರಮ ಶಿವಾಯಿ, ಶಾಂಭವಿ ಶಂಕರಿ ಪರಮ ಶಿವಾಯಿ, ಹಿಮಗಿರಿ ಮಾರ್ತಿನಿ ದುರ್ಗ ಭವಾನಿ, ಹಿಮಗಿರಿ ಮಾತಿನಿ ದುರ್ಗ ಭವಾನಿ, ಭಗವತಿ ಭಾರತಿ ಬ್ರಹ್ಮ ಸನಾತನಿ, ಭಗವತಿ ಭಾರತಿ ಧರ್ಮ
ಪೋಷಿಣಿ ಸಾಯಿ ನಾರಾಯಣಿ ಶಾಂಭವಿ ಶಂಕರಿ ಪರಮ ಶಿವಾಯಿ ಶಾಂಭವಿ ಶಂಕರಿ ಪರಮ ಶಿವಾಯಿ ಬೆಳಗಿನ ಪೂಜೆನೆ ಒಂದು ರೀತಿ ನೆಮ್ಮದಿ ಕೊಡುತ್ತೆ ನಮಗೆ ಅಲ್ವಾ. ನಾನು ಈ ಭಾನುವಾರ ಬೆಳಗ್ಗೆ ತಿರುಪತಿಯಲ್ಲಿರ್ತೀನಿ. ತಿರುಪತಿಯಿಂದನೇ ಒಂದು ಲೈವ್ ಮಾಡೋ ಆಸೆ ಇದೆ. ಮೋಸ್ಟ್ಲಿ ಮಾಡ್ತೀನಿ ಕೂಡ. ನೀವೆಲ್ಲರೂ ಜಾಯ್ನ್ ಆಗಿ ಆ ಒಂದು ಪುಣ್ಯಸ್ಥಳದಿಂದ ನಿಮ್ಮೊಟ್ಟಿಗೆ ಮಾತನಾಡೋ ಒಂದು ಅವಕಾಶ ನನಗಿದೆ. ಅದನ್ನು ಉಪಯೋಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ನೋಡ್ಬೋದು ಕಂಪ್ಲೀಟಾಗಿ ಪೂಜೆ ಆಗಿದೆ. ಇದು ಕಮಲ ಅವರ ಸ್ಟೆನ್ಸಿಲ್ಸಿಂದ ಹಾಕಿದ ರಂಗೋಲಿ. ಈ ಕಡೆ ನೋಡ್ಬೋದು ಕಮಲ, ಈ ದೀಪದ ಹತ್ರ ಒಂದು ಕಮಲ. ಹಾಗೆ ಈ ಕಡೆ ದೀಪದ ಹತ್ರ ಒಂದು ಕಮಲ ಹಾಕಿದ್ದೀನಿ ನಾನು. ಪೂಜೆ ಒಂದು ಚೆನ್ನಾಗಾಗ್ಬಿಟ್ರೆ ಸಮಾಧಾನ ಅಲ್ವಾ. ಈ ಸ್ಟೆನ್ಸಿಲ್ಸ್ ಜಸ್ಟ್ ಓಪನ್ ಮಾಡಿ ನಾನು ಎರಡನ್ನ ದೇವ್ರ ಮುಂದೆ ಹಾಕಿದ್ದೀನಿ. ನೀವು ಅದನ್ನ ನೋಡಿದ್ರಿ ಆಲ್ರೆಡಿ. ಓಕೆ, ಕಮಲ ಮತ್ತೆ ಈ ಪದ್ಮ, ಹಾಗೆ ಈ ಅಷ್ಟದಳ ಪದ್ಮ ಕಮಲ ಎರಡನ್ನು ಹಾಕಿದ್ದೆ ದೇವ್ರ ಮುಂದೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಇದರಲ್ಲಿ ಎಲ್ಲದು ಬಂತು. ವಿಘ್ನೇಶ್ವರ, ಆಂಜನೇಯನಿಂದ ಹಿಡಿದು ಪ್ರತಿಯೊಂದು, ಕೃಷ್ಣನ ತೊಟ್ಟಲು, ನವಿಲು, ಪ್ರತಿಯೊಂದು ಬಂದಿದೆ. ಇದ್ರ ಬಗ್ಗೆ ಕಮಲ ಅವರೇ ಹೇಳಿದ್ದಾರೆ ಕೇಳಿ. ಇದು ನಾಮ, ಇದು ಓಂ ಸೂರ್ಯ ಚಂದ್ರ ಈಶ್ವರ ತುಳಸಿ ಶಂಖ ಚಕ್ರ ಪದ್ಮ. ಇದು ಕಮಲದ ಹೂ, ಗದೆ ಕೊಳಲು. ಇದು ಕುಬೇರ ಯಂತ್ರ, ಇದೂ ಕುಬೇರ ಅಂತಾನೆ ಹೇಳ್ತಾರೆ. ಇದು ಕಾರ್ಯಸಿದ್ಧಿ ರಂಗೋಲಿ. ಇದು ಸರಸ್ವತಿ ರಂಗೋಲಿ, ಇದು ಇನ್ನೊಂದರದ್ದು. ಇದು ಗೋಪದ್ಮ, ಇದು ಎರಡು ಸ್ವಸ್ತಿಕ. ಇದು ಸೀತೆ ಸೆರಗು ಅಂತ ಹೇಳ್ತಾರೆ. ಇದು 21 ಮೋದಕದ ಗಣೇಶ. ಆಮೇಲೆ ಇದು ಪತಿ ಪತ್ನಿ ದಾಂಪತ್ಯ ಅನ್ಯೋನ್ಯತೆಗೆ ಹಾಕೋ ರಂಗೋಲಿ. ಇದು ರಾಮನ್ ಸಿಂಹಾಸನ ಅನ್ಸುತ್ತೆ ಇದು. ಐ ಎಮ್ ನಾಟ್ ಶೋರ್, ಅನ್ನ ನಿಮಗೆ ಹೇಳ್ತೀನಿ. ಮತ್ತೆ ಇದು ಅನ್ನಪೂರ್ಣ ರಂಗೋಲಿ ಅಂತ ಹೇಳ್ತಾರೆ. ಇದು ರಾಮನ್ ತೊಟ್ಲು, ಕೊಳ್ಳಲು. ಆಮೇಲೆ ಲಕ್ಷ್ಮೀ ಪಾದಗಳು. ಇದು ಯಂತ್ರೋದ್ಧಾರಕ ಪ್ರಾಣದೇವರು. ಇದು ಭೂವರಾಹ. ಇದು ಪದ್ಮ, ಅಷ್ಟದಲ ಪದ್ಮ ಅಂತ ಹೇಳ್ತಾರೆ. ಹಾಗೆ ಇದು ನೋಡ್ಬೋದು, ನಂದಿ, ತ್ರಿಶೂಲ, ಸ್ವಸ್ತಿಕ, ಈಶ್ವರ, ಬಿಲ್ವಪತ್ರೆ, ಶಂಕು ಅಲ್ವಾ. ಓಂ ಶಿವಾಯ, ಓಂ ನಮಃ ಶಿವಾಯ. ಇದ್ರ ಬಗ್ಗೆ ಕಮಲ ಹೇಳಿದ್ದಾರೆ, ಅದನ್ನು ಕೇಳಿ. ಇದು ಓಂ ನಮಃ ಶಿವಾಯ. ಇದು ಶಂಖ, ಇದು ಬಿಲ್ವ, ಶಿವಲಿಂಗ, ಸ್ವಸ್ತಿಕ, ಡಮರು ಮತ್ತೆ ತ್ರಿಶೂಲ, ನಂದಿ. ಹಾಗೆ ನಾನು ತುಂಬಾ ಇಷ್ಟ ಆಗಿದ್ದು ಶ್ರೀ ವಿಷ್ಣುಪಾದ. ಈ ವಿಷ್ಣುಪಾದದ ಬಗ್ಗೆ ಒಂದೊಂದು ಅದರಲ್ಲಿರೋದು ಏನು ಅನ್ನೋದನ್ನ ನಾನು ಇವಾಗ ನಿಮಗೆ ಆ ಒಂದು ಫೋಟೋ ಹಾಕ್ಬಿಟ್ಟು ಹೇಳ್ತೀನಿ ನೋಡಿ.
ವಿಷ್ಣು ಪಾದದಲ್ಲಿ ಶಂಕು, ಚಕ್ರ, ಗದ, ಪದ್ಮ, ಧನಸ್ಸು, ಬಾಣ, ಛತ್ರ, ನಾಮ, ಹಲ, ತೋಮರ, ಅಂಕುಶ, ವಜ್ರ, ಮತ್ಸ್ಯ, ರತ್ನ, ಶಕ್ತಿ, ಧ್ವಜ, ಸೂರ್ಯ, ಚಂದ್ರ, ವ್ಯಜನ, ಚಾಮರ, ಕೂರ್ಮ, ವಿದ್ಯಾ, ಅಮೃತ, ಪ್ರಾಸ, ಧನ, ಹಯ, ಗಜ, ಗೋವು, ವೃಷಭ, ಎಳ್ಳು, ಆಂದೋಲನ, ಗೋಧಿ, ತೋರಣ. 33 ಈ ಶಕ್ತಿಗಳನ್ನು ಇದರಲ್ಲಿ ನೋಡ್ಬೋದು ವಿಷ್ಣು ಪಾದದಲ್ಲಿ. ಓಕೆನಾ? ಸೊ ಇದು ಒಂದು ಹಾಕಿದರೆ ಸಾಕು, ಇಷ್ಟನ್ನೂ ಒಂದೇ ರಂಗೋಲಿಯಲ್ಲಿ ನಾವು ಕಾಣ್ಬೋದು. ಹಾಗೆ ಈ ನಾರಾಯಣ ಹೃದಯ ರಂಗೋಲಿ ನಮ್ಮ ಕಷ್ಟಗಳೆಲ್ಲ ಕಳೆದು ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂದರೆ ಈ ನಾರಾಯಣ ಹೃದಯ ರಂಗೋಲಿನ ನೀವು ಪ್ರತಿನಿತ್ಯ ದೇವ್ರ ಮುಂದೆ ಹಾಕ್ಬೋದು. ನಂಗೆ ತುಂಬ ಖುಷಿ ಆಗೋದು ಏನಂದರೆ, ಕಷ್ಟನೇ ಇಲ್ಲದೆ ನಮಗೆ ಇದೆಲ್ಲ ಸ್ಟೆನ್ಸಿಲ್ ಸಿಕ್ಬಿಟ್ರೆ ಎಷ್ಟು ಬೇಗ ಕೆಲಸ ಆಗುತ್ತೆ, ಎಷ್ಟು ಈಸಿ ಆಗುತ್ತೆ. ನಾನಂತೂ ಒಂದು ಅರ್ಧ ಗಂಟೆ ಕುತ್ಕೊಂಡು ರಂಗೋಲಿ ಹಾಕ್ತಾಯಿದೆ, ಇವಾಗ ತುಂಬ ಸುಲಭದ ಕೆಲಸ ಆಗ್ಬಿಟ್ಟಿದೆ ನನಗೆ. ಇದು ಒಂದು ಹಾಕಿದರೆ ಸಾಕು, ಎಲ್ಲ ರಂಗೋಲಿ ಹಾಕೋದಕ್ಕಿಂತ ಇದು ಒಂದು ಹಾಕಿದರೆ ಎಲ್ಲ ಬಂತು. ಇದರಲ್ಲಿ ಪ್ರತಿಯೊಂದು ಇದರಲ್ಲಿ ಬೃಂದಾವನದಿಂದ ಹಿಡಿದು ಸೂರ್ಯ, ಚಂದ್ರ, ಗಣೇಶ ಪ್ರತಿಯೊಂದು ಇರೋದ್ರಿಂದ ನೀವು ಇದೊಂದನ್ನು ದೇವ್ರ ಮುಂದೆ ಹಾಕಿದ್ರೆ ಬೇರೆ ಯಾವ ರಂಗೋಲಿ ಹಾಕೋ ಅವಶ್ಯಕತೆ ಬಿಡಲ್ಲ. ನಾರಾಯಣ ಹೃದಯ ಕೂಡ ಇದೆ ಇಲ್ಲಿ. ದೇವ್ರ ಮನೆಯಲ್ಲಿ ನನಗೆ ಇಷ್ಟು ದೊಡ್ಡ ರಂಗೋಲಿ ಹಾಕೋ ಒಂದಷ್ಟು ಜಾಗ ಇಲ್ಲ, ಹಾಗಾಗಿ ನಿಮಗೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ರಂಗೋಲಿ ಹಾಕಿ ತೋರಿಸ್ತೀನಿ. ಇದನ್ನು ತೆಗಿತೀನಿ ಕೂಡ, ಇದು ಅಂದರೆ ಊಟ ಮಾಡೋ ಜಾಗದಲ್ಲೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ತೋರ್ಸಕ್ಕಂತ ನಾನೀಗ ಹಾಕ್ತಾ ಇದ್ದೀನಿ. ಮೊದಲನೇದಾಗಿ ಸ್ವಸ್ತಿಕ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಹಾಗೆ ಕಮಲ, ನಾರಾಯಣ ಹೃದಯ. ಇದನ್ನು ಹಾಕಬೇಕಂದ್ರೆ ಎಷ್ಟೊಂದು ಟೈಮ್ ಹಿಡಿಯುತ್ತೆ ಅಲ್ವಾ, ನಮಗೆ ಟೈಮ್ ಸೇವ್ ಆಯಿತು. ಹಾಗೆ ಒಂದ್ಸಲ ತಗೊಂಡ್ರೆ ಸ್ಟೆನ್ಸಿಲ್ಸ್ ಅದು ಹಾಳಾಗಲ್ಲ, ಹಾಗೆ ಇರುತ್ತೆ. ಇದು ವಿಷ್ಣು ಪಾದ. ಇದು ಎಲ್ಲ ರಂಗೋಲಿಗಳು ಇರೋವಂಥ ಒಂದು ರಂಗೋಲಿ ಸ್ಟೆನ್ಸಿಲ್, ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಇದೆ ಇದರಲ್ಲಿ, ಏನೇನಿದೆ ಅನ್ನೋದನ್ನ ಕಮಲ ಅವ್ರ ಬಾಯಲ್ಲೇ ಕೇಳಿದಿರ ನೀವು. ಇದು ಓಂ ನಮ ಶಿವಾಯ ಅಂತಿದೆ. ಸೊ ಈಶ್ವರ, ಬಿಲ್ಪತ್ರೆ, ಲಿಂಗು, ಶಂಕು ಇಷ್ಟು ಇದೆ ಇದರಲ್ಲಿ. ಸೊ ಬ್ಯೂಟಿಫುಲ್ ಆಗಿದೆ ಅಲ್ವಾ? ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ
ನಾನು ಇಲ್ಲಿ ಹಾಕಿರೋದು ಕೂಡ ನಾರಾಯಣ ಹೃದಯನೇ ಹಾಕಿರೋದು, ಹಾಗೆ ದೀಪದ ಮುಂದೆ ಕಮಲನೇ ಹಾಕಿರೋದು. ಸೊ ನಿಮಗೇನಾದರೂ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಉಪಯುಕ್ತ ಮಾಹಿತಿ ನಾನು ಕೊಡ್ತಾ ಇರ್ತೀನಿ, ನೀವು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.